ಕನ್ಯಾ ರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಷಷ್ಠದಲ್ಲಿದ್ದಂಥ ಗುರು ಈಗ ಸಪ್ತಮ ಸ್ಥಾನ ಪ್ರವೇಶ ಮಾಡ್ತಾ ಇದ್ದಾನೆ. ತನ್ಮೂಲಕ ಸಂಪೂರ್ಣ ಗುರುಬಲ ಅಂತಕ್ಕಂಥದ್ದು ತುಂಬ್ತಾ ಇದೆ. ನಿಮ್ಮ ಮನೆಯಲ್ಲೂ ಕೂಡ ಸನ್ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಮನೆಯಲ್ಲಿ ಇಷ್ಟು ದಿವಸ ಮದುವೆ ಆಗಿಲ್ಲ, ಉಪನಯನ ಆಗಿಲ್ಲ, ಮನೆಯಲ್ಲಿ ಒಂದು ಮಂಗಳ ಕಾರ್ಯವೂ ಮಾಡಿಲ್ಲ ಅಂತ ನೀವು ಕಂಗಾಲಾಗಿದ್ದರೆ, ಈಗ ಗುರುವಿನಿಂದಾಗಿ ಅತ್ಯಂತ ಶುಭ ಮಂಗಳ ಕಾರ್ಯಗಳು ಮನೆಯಲ್ಲಿ ನೆರವೇರುತ್ತೆ. ಸತ್ಪತ್ನಿ ಸುತವಾನ್ ಮದೇ ಅಂತ ಆ ಸಪ್ತಮ ಸ್ಥಾನದಲ್ಲಿ ಗುರುವಿದ್ಬಿಟ್ರೆ ಮಡದಿಯಿಂದ ಸೌಖ್ಯವಾಗುತ್ತೆ, ಮಕ್ಕಳಿಂದ ಸೌಖ್ಯವಾಗುತ್ತೆ ಅಂತ ಅರ್ಥ. ಹೀಗಾಗಿ ತುಂಬ ಚೆನ್ನಾಗಿದೆ. ಮತ್ತು ದಾರೇಶೇ ದಾರ ಭಾವಸ್ಥೆ ಸಪ್ತಮ ಭಾವಸ್ಥೆ, ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿದ್ದಾಗ ದಾರ ಸೌಖ್ಯಾನ್ವಿತ ಅಂತ, ಹೆಂಡತಿಯಿಂದ ಇಷ್ಟು ದಿವಸ ಮನೆಯಲ್ಲಿ ಕದನ ರಣರಂಗ ಆಗಿಬಿಡ್ತಾ ಇತ್ತು ಮನೆ, ಈಗ ಹಾಗಿಲ್ಲ, ಇದ್ದಕ್ಕಿದ್ದಾಗೆ ಸ್ವಭಾವ ಬದಲಾವಣೆ ಆಗಿಬಿಡುತ್ತೆ. ಇಷ್ಟು ದಿವಸ ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ಲು ಅಥವಾ ಇಷ್ಟು ದಿವಸ ಎಲ್ಲದಕ್ಕೂ ವಿರೋಧ ಮಾಡ್ತಾ ಇದ್ದರು, ಈಗ ಹಾಗಿಲ್ಲ, ಯಾವುದೊಂದಕ್ಕೂ ಆಯಿತು, ಯಾವುದೊಂದಕ್ಕೂ ಓಕೆ. ಈ ರೀತಿಯ ಮನಸ್ಸು ಇಬ್ಬರಲ್ಲಿ ಸ್ನೇಹ ಭಾವ, ಸ್ನೇಹ ಸ್ಥಾನ ಸಪ್ತಮ ಸ್ಥಾನ, ಅದು ಎರಡು ಜೀವಗಳು ಬೆಸೆಯುವ ಸ್ಥಾನ. ಹೀಗಾಗಿ ಬಹಳ ಚೆನ್ನಾಗಿರ್ತದೆ, ಮನೆಯಲ್ಲಿ ಶಾಂತತೆ ನೆಲೆಸುತ್ತೆ. ವ್ಯಾಪಾರ ಸ್ಥಾನವೂ ಹೌದು, ಹೀಗಾಗಿ ವ್ಯಾಪಾರ ಸಮೃದ್ಧಿ ಇರ್ತದೆ. ಸಿಹಿ ವ್ಯಾಪಾರಗಳಾಗಿರಬಹುದು, ಹಣ್ಣು ಹಾಲು ಅಥವಾ ಫೈನಾನ್ಸ್ ಕ್ಷೇತ್ರಕ್ಕೆ ಸಂಬಂಧಿಸಿರತಕ್ಕಂಥದ್ದು, ಇವೆಲ್ಲವೂ ತುಂಬ ಚೆನ್ನಾಗಿ ಚಿಗುರುತ್ತೆ. ನೀವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದರಿಂದ ಬರತಕ್ಕಂಥ ಲಾಭ ಅಥವಾ ನಿರೀಕ್ಷೆ ಇವುಗಳೆಲ್ಲ ಚೆನ್ನಾಗಿ ಒಳ್ಳೆ ಮನಸ್ಸಿಗೆ ಸಮಾಧಾನ ಆಗ್ತಕ್ಕಂತಹ ಫಲಗಳನ್ನು ಗುರು ತಂದುಕೊಡ್ತಾನೆ. ನಿಮ್ಮ ರಾಶಿಗೆ ಗುರು ಚತುರ್ಥಾಧಿಪತಿ ಕೂಡ ಹೌದು, ಚತುರ್ಥ ಸ್ಥಾನ ಅದು ಸೌಖ್ಯ ಸ್ಥಾನ. ಹೀಗಾಗಿ ಮಡದಿಯ ಮನೆಯವರಿಂದ ಅಂದರೆ ಮಾವನ ಕಡೆಯಿಂದಾಗಿ ವಿಶೇಷವಾದ ಅನುಕೂಲ ಆಗ್ತಕ್ಕಂತಹ ಸಾಧ್ಯತೆ. ಮತ್ತು ಸ್ಥಳ ಅಂದರೆ ನೀವೇನಾದರೂ ನಿವೇಶನ ಖರೀದಿ ಮಾಡಬೇಕು ಅಂತಿದ್ದರೆ, ಮನೆ ಕಟ್ಟಬೇಕು ಅಂತಿದ್ದರೆ, ಅದು ವಿದ್ಯಾಸ್ಥಾನವೂ ಹೌದು ವಿದ್ಯಾರ್ಥಿಗಳಿಗೆ, ಹೀಗೆ ಹಲವು ಬಗೆಗಳಲ್ಲಿ ಅದು ನೀರಿನ ಸ್ಥಾನದಲ್ಲಿದ್ದಾನೆ ಗುರು. ಹೀಗಾಗಿ ನೀರನ್ನು ಆಶ್ರಯಿಸಿರ್ತಕ್ಕಂಥ ವ್ಯಾಪಾರಿಗಳಿಗೆ, ಮತ್ಸ್ಯೋದ್ಯಮದಲ್ಲಿರ್ತಕ್ಕಂಥವರಿಗೆ, ಸಮುದ್ರ ತೀರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವರು, ಇವರಿಗೆಲ್ಲ ತುಂಬ ತುಂಬ ಸೌಖ್ಯದ ಸಮೃದ್ಧಿಯ ಫಲಗಳನ್ನು ಗುರು ಕರುಣಿಸ್ತಾನೆ. ಹೀಗಾಗಿ ಕನ್ಯಾ ರಾಶಿಯವರಿಗೆ ಗುರು ಸಮೃದ್ಧಿಯ ಫಲಗಳನ್ನು, ಶುಭ ಫಲಗಳನ್ನು, ಸಮೃದ್ಧಿಯ ಎಂಥ ಫಲ, ಶುಭ ಫಲಗಳನ್ನು ತಂದುಕೊಡ್ತಾನೆ. ಗಾಬರಿಯಾಗುವ ಅವಶ್ಯಕತೆ ಯಾವುದೂ ಇಲ್ಲ. ತತ್ಕಾಲದಲ್ಲಿ ನೀವು ಪರಿಹಾರಕ್ಕಾಗಿ ವಿಷ್ಣು ಸನ್ನಿಧಾನದಲ್ಲಿ ತೆಂಗಿನಕಾಯಿಗಳನ್ನು ಸಮರ್ಪಣೆ ಮಾಡೋದು, ಜೋಡು ತೆಂಗಿನಕಾಯಿಗಳನ್ನು ಇಟ್ಟುಬಿಟ್ಟು ತಟ್ಟೆಯಲ್ಲಿ ಪ್ರತಿ ಬುಧವಾರ ಬುಧವಾರ, ಈ ದಿವಸ ಬುಧವಾರವೇ ಆಗಿದೆ, ಸಾಧ್ಯವಾದರೆ ಇವತ್ತು ಪ್ರಯತ್ನ ಮಾಡಿ ವಿಷ್ಣು ಸನ್ನಿಧಾನಕ್ಕೆ ಕೊಟ್ಟು ಬನ್ನಿ. ಹೀಗೆ 12 ಬುಧವಾರ ಮಾಡಿ ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.